ಹಲೋ ನಮಸ್ಕಾರ ಎಲ್ಲರಿಗೂ 2023 ಕ್ರೈಸ್ತ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಒಂದು ನಾನು ಶುರು ಮಾಡ್ತಾ ಇದ್ದೀನಿ. ಇದು ಹೆಚ್ಚಿನ 6ನೇ ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ವಿಶೇಷ ಏನಪ್ಪ ಅಂದರೆ ಭರಣಿ ನಕ್ಷತ್ರ. ಇವತ್ತು ಭರಣಿ ನಕ್ಷತ್ರ ಇದೆ, ಜೊತೆಗೆ ವೈಕುಂಠ ಏಕಾದಶಿ. ವೈಕುಂಠ ಏಕಾದಶಿ ಎಲ್ಲ ಇವತ್ತು ವೈಕುಂಠ ಏಕಾದಶಿ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದು ಅಲ್ಲಿನ ವೈಕುಂಠದೊಳಗೆ ಅದು ವೈಕುಂಠದ ದಾರಿಯೊಳಗೆ ಹೋಗಿ ವೈಕುಂಠ ಆ ಗೇಟ್ ಏನು ಮಾಡುತ್ತೆ ಅದರಿಂದ ಹೋಗಿ ಹೋದರೆ ಪುಣ್ಯ ಬರುತ್ತೆ ಮತ್ತು ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳೋದು ಒಂದು ನಮ್ಮ ಚರಿತ್ರಕಾರರು ಇತಿಹಾಸಕಾರರು ಮತ್ತು ನಮ್ಮ ಏನು ಎಲ್ಲ ಹಿರಿಯರು ಹೇಳೋ ಹಾಗೆ ಆಗ್ತಾ ಇದೆ. ಈ ವೈಕುಂಠಕ್ಕೆ ಹೋಗ್ತಾರೆ ಇವತ್ತು, ಇವತ್ತಿನ ದಿನ ವೈಕುಂಠ ದರ್ಶನ ಮಾಡಬೇಕು ಅನ್ನೋಷ್ಟು ಸಾಕಷ್ಟು ಜನ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಬರ್ತಿದ್ರೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇವತ್ತು 2ನೇ ತಾರೀಕು ಜನವರಿ 2, 2023 ಭರಣಿ ನಕ್ಷತ್ರ. ಇವತ್ತು ಇವತ್ತಿನ ದಿನ ವಿಶೇಷ ವೈಕುಂಠ ಏಕಾದಶಿ. ನಾನೇನು ಹೇಳ್ತೀನಿ ಅಂದರೆ ಇವತ್ತು ಹುಟ್ಟಿದಂತಹ ಎಲ್ಲ ಜನವರಿ 2ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೊಳ್ತಿದ್ರೋ ಅವ್ರಿಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಒಳಗಡೆ ಹೋಗೋಣ ನಾವು. ಇವತ್ತು ನಾನು ಒಂದು ಒಕ್ಕಲಿಗ ಪ್ರೊಫೈಲ್ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ. ಒಕ್ಕಲಿಗ ವಧು ಗಂಗಟ್ಕರ್, ಗೌಡ ಗಂಗಟ್ಕರ್ ವಧುವಿನ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಿತೈಷಿ ಅಂತ 1995 ಬೋರ್ನ್ ಇದ್ದಾರೆ. ಬಿ ಇ ಟೆಲಿಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಜನಿಸಿದ್ದಾರೆ. ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಜನಿಸಿದ್ದಾರೆ. ಇವರು 5.3 ಹೈಟ್ ಇದ್ದಾರೆ, 5.3 ಹೈಟ್ ಇದ್ದಾರೆ. ಇವರು ಸ್ವಂತ ಮನೆ ಇದೆ ನಂದಿನಿ ಲೇಔಟಲ್ಲಿ, ತಂದೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದಾರೆ. ಒಬ್ಬ ಅಣ್ಣ ಇದ್ದಾರೆ ಈಕೆಗೆ, ಇವ್ರ ತಂದೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಣ್ಣ ಸಹ MNC ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ, ತಂದೆ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ತಾಯಿ ಹೌಸ್ ವೈಫ್ ಆಗಿದ್ದಾರೆ. ಇನ್ನು 4 ಜನ ಸಹಕುಟುಂಬವಾಗಿದ್ದಾರೆ, ಸ್ವಂತ ಮನೆಯಲ್ಲಿದ್ದಾರೆ. 1 ಲಕ್ಷ ರೂಪಾಯಿ ಬಾಡಿಗೆ ಸಹ ಬರ್ತಿದ್ದಾರೆ. ಇವರಿಗೆ ಗೌಡ ಗಂಗಟ್ಕರ್ ಗೌಡ ಸಂಪ್ರದಾಯಕ್ಕೆ ಸೇರಿದಂತಹ ವರನನ್ನು ಹುಡುಕೊಂಡು ನಮ್ಮ ಜೊತೆ ಬಂದಿದ್ದಾರೆ. ಆ ಒಂದು ವರ ಯಾರಿಗಾದರೂ ಈ ಒಂದು ವಧು ಹಿತೈಷಿ 95 ಡೇಟ್ ಆಫ್ ಬರ್ತಿದೆ. ಇವರು ಪುನರ್ವಸು ನಕ್ಷತ್ರ ಕಟಕ ರಾಶಿಯಲ್ಲಿ ಜನಿಸಿದ್ದಾರೆ, 5.3 ಹೈಟ್ ಇದ್ದಾರೆ. BE ಟೆಲಿಕಮ್ಯುನಿಕೇಶನ್ ಮಾಡ್ಕೊಂಡಿದ್ದಾರೆ. ಇವರಿಗೆ BE MBA MCA ಈ ಥರ ಮಾಸ್ಟರ್ಸು ಅಥವಾ ಇಂಜಿನಿಯರ್ಸ್ ಯಾರಾದರೂ ಇದ್ದರೆ ದಯಮಾಡಿ ನಮ್ಮೊಂದಿಗೆ ಬನ್ನಿ, ನಾವು ಇವರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಏನು ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ, ಅದರಿಂದ ಸ್ವಲ್ಪ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವೈಕುಂಠ ಏಕಾದಶಿ ದೇವಸ್ಥಾನಗಳಿಗೆ ಹೋಗೋದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋದು ಹಲವಾರು ನಂಬಿಕೆ, ಹಲವಾರು ಜನಗಳ ನಂಬಿಕೆ ಇದೆ. ಈ ಸ್ವರ್ಗ ಮತ್ತು ನರಕ ಎಂಬುದರ ಎರಡು ಒಂದು ಸಣ್ಣ ವಿಮರ್ಶೆಯನ್ನು ಮಾಡೋಣ ಅಂತ ನಾನು ಇವತ್ತು ಕುಳಿತಿದ್ದೀನಿ. ಸ್ವರ್ಗ ನರಕ, ಪುಣ್ಯ ಮಾಡಿದವನು ಸ್ವರ್ಗಕ್ಕೆ ಹೋಗ್ತಾನೆ, ಪಾಪ ಮಾಡಿದವನು ನರಕಕ್ಕೆ ಬರ್ತಾರೆ ಅನ್ನೋದೊಂದು ಪ್ರತೀತಿ ಇದೆ ನಮ್ಮಲ್ಲಿ. ಸೊ ಸ್ವರ್ಗ ನರಕ ಅಂದರೆ ಏನಪ್ಪ ಅಂತಂದರೆ ನೋಡಿ, ಯಾರು ಸ್ವಾರ್ಥ ಮುಕ್ತರಾಗಿ ಬದುಕ್ತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ನಮ್ಮ ಹಳೆಯ ಸಂಪ್ರದಾಯ ಮತ್ತು ನಮ್ಮ ಹಳೆಯ ಗುರುಗಳು ಋಷಿ ಮಹಾಮುನಿಗಳು ಹೇಳ್ಕೊಂಬಂದಿದ್ದಾರೆ. ಇವತ್ತು ಈ ಸ್ವರ್ಗ ಮತ್ತು ನರಕದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡೋಣ. ಒಂದು ಸಣ್ಣ ಕತೆ ಹೇಳ್ತೀನಿ. ಇದ್ರೆ ಒಂದಿನ ಶಿವ ಬಂದಂತೆ ನರಕದೊಳಗಿರ್ತಕ್ಕಂಥ ನರಕ ವಾಸಿಗಳು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಸಾಕಷ್ಟು ಜನ ಇದ್ರಂತೆ, ಅವ್ರಿಗೆಲ್ಲರಿಗೂ ಇವತ್ತು ನಿಮಗೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ ನಾನು, ತುಪ್ಪದಿಂದ ಮಾಡಿರ್ತಕ್ಕಂಥ ಪೊಂಗಲ್ ಏನಿದೆ ಆ ಪೊಂಗಲ್ನ ಇವತ್ತು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ ನಾನು, ಎಲ್ಲರೂ ಹೊಟ್ಟೆ ತುಂಬ ಹೊಟ್ಟೆ ಬಿರಿಯುವಂತೆ ಊಟ ಮಾಡ್ಬೋದು ಅಂಥೇಳಿ ಸಾವಿರಾರು ತಪ್ಪಲೆಗಳಲ್ಲಿ ಕೊಳಗಗಳಲ್ಲಿ ತಂದಿರ್ತಾರಂತೆ ಶಿವ. ಇಟ್ಟಾಗ ಅದು ಆ ವಾಸನೆ ಸುವಾಸನೆ ಆ ಪೊಂಗಲಿನ ಸುವಾಸನೆಯೇ ಬಹಳ ಬಹಳ ಅದ್ಭುತವಾಗಿತ್ತಂತೆ. ಆದರೆ ಒಂದು ಕಂಡೀಷನ್ ಹೇಳಿದ್ರು ಶಿವ, ಎಷ್ಟು ಅದ್ಭುತವಾಗಿತ್ತು ಆ ಪೊಂಗಲ್ ಅಂದರೆ ಏನು ಹೆಸರುಬೇಳೆ ಅಕ್ಕಿ ಹಾಕಿ ಒಳ್ಳೆ ತುಪ್ಪದಿಂದ ಮಾಡಿರ್ತಕ್ಕಂಥ ಪೊಂಗಲ್, ಅದು ಎಷ್ಟೋ ದೂರದವರೆಗೂ ಅದರ ಸುವಾಸನೆ ಬೀಳ್ತಾ ಇತ್ತಂತೆ. ಆದರೆ ಇದನ್ನೆಲ್ಲ ನೀವು ತಿನ್ಬೋದು, ಆದರೆ ಒಂದು ಏನಪ್ಪ ಅಂದರೆ ಯಾರೂ ಸಹ ತಮ್ಮ ಕೈಗಳನ್ನು ಮಡಿಚದ ಹಾಗೆ ತಿನ್ನಬೇಕು ಅಂತ ಶಿವ ಹೇಳ್ತಾನೆ. ಅದರಲ್ಲೇ ಕೈಗಳನ್ನು ಮಡಿಸಿದೆ ಹೆಂಗೆ ತಿನ್ನೋದು ಅಂತ ಹೇಳಿದ್ರೆ, ಸರಿ ಪ್ಲ್ಯಾನ್ ಮಾಡಿ ನಾನು ಸಂಜೆ ಬರ್ತೀನಿ, ಎಲ್ಲ ಖಾಲಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಶಿವ. ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲೂ ಸಹ ಒಂದು ಸಾವಿರಾರು ತಪ್ಪಲೆಗಳಲ್ಲಿ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಎಲ್ಲ ಮಾಡಿಕ್ಕಿರ್ತಾರೆ, ಮಾಡಿ ತಗೊಂಡಾಗ ಅವ್ರಿಗೂ ಕೊಡ್ತಾರೆ.
ಆದ್ರೆ ಏನ್ ಹೇಳ್ತಾರೆ, ಅಲ್ಲೂ ಸ್ವರ್ಗವಾಸಿಗಳಿಗೂ ಮತ್ತು ನರಕವಾಸಿಗಳಿಗೆ ಹೇಳದಂತೆ ಹೇಳ್ತಾರೆ, ಯಾರು ತಮ್ಮ ತಮ್ಮ ಕೈಗಳನ್ನು ಸ್ವಲ್ಪವೂ ಮಡಿಚದ ಹಾಗೆ ಹೀಗೆ ತಿನ್ಬೇಕು ಅಂತ. ಹೀಗೆ ಮಡಿಚಿ ತಿಂದ್ರೆ ಅದು ನೀವು ಸೋತಂಗೆ. ಯಾರೆಲ್ಲ ಚೆನ್ನಾಗಿ ಕೈ ಮಡಿಸಿದ ಹಾಗೆ ತಿಂತಿರೋ ಅವರಿಗೆ ಪುನರ್ಜನ್ಮ ಪ್ರಾಪ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಶಿವ. ಸರಿ, ಸಂಜೆವರೆಗೂ ಟೈಮ್ ಕೊಟ್ಟು ಹೋಗ್ತಾರೆ. ಮೊದಲಿಗೆ ಏನ್ ಮಾಡ್ತಾರೆ ಶಿವ, ಸಂಜೆ ನಂತರ ಬರ್ತಾರೆ ನರಕವಾಸಿಗಳ ಹತ್ರ. ಏನಪ್ಪ ಎಲ್ಲರೂ ತಿಂದ್ರ, ಎಲ್ಲಿ ಸ್ವಾಮಿ ತಿನ್ನೋಣ, ನಾವು ಕೈ ಮಡಿಸ್ದಂಗೆ ತಿನ್ನೋ ಅಂದ್ರೆ ಹೆಂಗ್ ತಿನ್ನೋದು, ನಾವು ತಿನ್ನಕ್ಕಾಗಿಲ್ಲ, ಹಾಗೆ ನೀವು ಕೊಟ್ಟು ಪೊಂಗಲ್ ಎಲ್ಲ ಅಂತ ಹೇಳ್ತಾರೆ. ಅರೆ ಹಾಗ ನೀವು ಕೈ ಮಡ್ದಾಗ ತಿಂದಿದ್ರೆ ನಿಮ್ಗೆ ನರಕದಿಂದ ಸ್ವರ್ಗಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ, ನಿಮ್ಗೂ ಸಹ ಸ್ವರ್ಗಕ್ಕೆ ಹೋಗುವಂತ ಅವಕಾಶ ಸಿಗ್ತಿತ್ತಲ್ಲ ಅಂತ ಹೇಳ್ದಾಗ, ಹೆಂಗ್ ಸ್ವಾಮಿ ತಿನ್ನಕ್ಕಾಗಿಲ್ಲ, ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವರ್ಗವಾಸಿಗಳ ಹತ್ರ ಹೋಗ್ತಾರೆ. ಸ್ವರ್ಗವಾಸಿಗಳ ಹತ್ರ ಅಂದ್ರೆ ಎಲ್ಲ ಖಾಲಿ ತಪ್ಪಲೆಗಳು, ಏನೂ ಇಲ್ಲ ಒಂದು ಚೂರು, ಅಲ್ಲಿ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಹೌದು, ನಾನು ಕೈ ಮಡ್ದಂಗೆ ತಿನ್ನಕ್ಕೆ ಹೇಳಿದ್ನಲ್ಲ, ಹೆಂಗಪ್ಪ ತಿನ್ರಿ ಅಂತ ಕೇಳಿದಾಗ ಸ್ವರ್ಗವಾಸಿ ಹೇಳಿದ್ರೆ, ಸ್ವಾಮಿ ನಾನು ಕೈ ಮಡಿಸಿದ ಹಾಗೆ ಆ ಪೊಂಗಲನ್ನು ಹೀಗೆ ತಗೊಂಡು ಅವನಿಗೆ ತಿನ್ನಿಸ್ದೆ, ಅವನು ಕೈ ಮಡಿಸಿದ ಹಾಗೆ ನನಗೆ ತಿನ್ನಿಸ್ದ, ಈ ರೀತಿ ನಾವು ಒಬ್ರಿಗೊಬ್ರು ಕೊಟ್ಟು ತಿನ್ಕೊಂಡು ಇದನ್ನೆಲ್ಲ ಖಾಲಿ ಮಾಡಿದೀವಿ ಸ್ವಾಮಿ ಅಂತಂದಾಗ, ಬಲೇ ವೇಷ್ ಅಂತ ಹೇಳಿದ್ರಂತೆ ಶಿವ. ಅದೇ ಥರ ಅವರಿಗೆ ನರಕವಾಸಿಗಳು ಹೇಳಿದ್ರಂತೆ, ನೀವು ಹಿಂಗೆ ತಿನ್ಬೋದಾಗಿತ್ತಲ್ಲಪ್ಪ, ನಾನು ನಿಮ್ಗೆ ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಅವಕಾಶ ನೀವು ವಂಚಿತರಾದ್ರಲ್ಲ ಅಂದಾಗ, ನೋಡಿ ಸ್ವರ್ಗಕ್ಕೂ ನರಕಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ಹಂಚಿ ತಿನ್ನುವುದು. ಒಬ್ಬ ಮತ್ತೊಬ್ಬರಿಗೆ ತಿನ್ನಿಸಿದಾಗ ಸ್ವರ್ಗದಲ್ಲಿ ಇರ್ತಕ್ಕಂಥವ್ರೆಲ್ಲ ಅಂಥವ್ರೇ ಇದ್ರು, ಒಬ್ಬ ಮತ್ತೊಬ್ಬರಿಗೆ ತಿನ್ನಿಸ್ದ, ಮತ್ತೊಬ್ಬ ಇವನಿಗೆ ತಿನ್ನಿಸ್ದ, ಹಾಗೆ ಹಂಚಿ ತಿನ್ನೋದ್ರಿಂದ ಅವರು ಸ್ವರ್ಗದಲ್ಲಿದ್ದಾರೆ, ಹಂಚದೇ ತಿನ್ನದೆ ಸ್ವಾರ್ಥದಿಂದ ಇದ್ದದಕ್ಕೆ ಅವರು ನರಕದಲ್ಲಿ ಇರ್ತಾರೆ ಅಂತ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ ನಮ್ಮ ಕಚೇರಿ ವಿಳಾಸ ಕಲ್ಯಾಣ ಬಂಧನ, ಮೊದಲನೇ ಮಾಡಿ ನಂಬರ್ 5, RTO ಕಾಂಪ್ಲೆಕ್ಸ್ ಯಶವಂತಪುರ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಹಿತೈಷಿ ಅನ್ನೋ ಒಂದು ಪ್ರೊಫೈಲ್ ಬಗ್ಗೆ ಹೇಳಿದ್ದೀನಿ. ಯಾರಿಗೆಲ್ಲ ಈ ಪ್ರೊಫೈಲ್ ಮೆಚ್ಚುಗಾಗುತ್ತೆ ಅವರು ದಯಮಾಡಿ ಕಚೇರಿಗೆ ಬನ್ನಿ, ನಿಮಗೆ ಬೇಕಾದಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ. ಯಾರಾದರೂ ಕರೆ ಮಾಡಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನನ್ನ ನಂಬರ್ ಹಾಕಿರ್ತೀನಿ, ದಯಮಾಡಿ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.